ಬೆಂಗಳೂರು ದುಡ್ಡು ಬೆಂಗಳೂರಿನಲ್ಲಿ ಇರಬೇಕು ಅಂದ್ರೆ ವರ್ಣಕ್ಕೂ ದುಡ್ಡು ತಗೊಂಡೋಗಕ್ಕಾಗೋದಿಲ್ಲ, ದಾರಾಡಕ್ಕೂ ತಗೊಂಡೋಗಕ್ಕಾಗಲ್ಲ. ಇನ್ಫೋಸಿಸ್ ಅವರು 4,000 5,000 ಕೋಟಿ ಕಟ್ತೀರಿ, ನಮ್ಮ ಮನೆ ಸುತ್ತೂನೆ ಮಾಡ್ಬಿಡಿ ನೀವು, ನಮ್ಮ ಫ್ಯಾಕ್ಟ್ರಿ ಸುತ್ತೂನೆ ಮಾಡಿದ್ರಿ ಅಂದ್ರೆ ಆಗುತ್ತಾ? ಹಂಗಾರೆ ನಮ್ಮ ನಮ್ಮ ತೆರಿಗೆ ನಮ್ಮ ನಗರಕ್ಕೆ ಅಂತ ಹೇಳಿದ್ರೆ, ನನ್ನ ತೆರಿಗೆ ನನ್ನ ನಗರಕ್ಕೆ, ನನ್ನ ತೆರಿಗೆ ನನ್ನ ಹಳ್ಳಿಗೆ ಅಂತ ಹೇಳಿದ್ರೆ ಇದು ಎಲ್ಲಿಗೆ ಮುಟ್ಟುತ್ತೆ? ಇವತ್ತು ನಾವು ಏನು ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ನಾವು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೇವೆ ಅಂತ. ಟ್ಯಾಕ್ಸ್ ಯಾಕೆ ನಮ್ದು ಅಷ್ಟು ದೊಡ್ಡದಾಗ್ತದೆ ಅಂದ್ರೆ, ಆ ಕಂಪ್ನಿಗಳಲ್ಲಿ ರಿಜಿಸ್ಟರ್ ಆಗಿದ್ದಾವೆ, ಇಲ್ಲಿ ಸ್ಥಾಪನೆ ಆಗಿದ್ದಾವೆ. ಅವುಗಳೇ ಬಿಟ್ಟು ಹೋದ್ರೆ ನಮ್ದು ಆದಾಯ ಹೆಂಗೆ ಹೆಚ್ಚಾಗುತ್ತೆ? ಅವುಗಳು ಎಲ್ಲೇ ವ್ಯವಹಾರ ಮಾಡಲಿ, ಇವತ್ತು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿರೋ ಕಂಪನಿ ದಿಲ್ಲಿಯಲ್ಲಿ ಮುಂಬೈದಲ್ಲಿ ಎಲ್ಲೇ ವ್ಯವಹಾರ ಮಾಡಿದ್ರು ಕೂಡ ನಮ್ಮ ಲೆಕ್ಕಕ್ಕೆ ಬರ್ತದೆ. ವ್ಯವಹಾರ ಅಲ್ಲಾಗಲಿ ಟ್ಯಾಕ್ಸ್ ಅಲ್ಲಿ ಕಟ್ಟಿದ್ರು ಕೂಡ ನಮ್ಮ ಲೆಕ್ಕಕ್ಕೆ ಬರ್ತದೆ. ಇದು ಇರುವಂತ ಪದ್ಧತಿ. ಆದ್ರಿಂದ ಎಲ್ಲ ಹಣ ಒಂದೇ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ತಪ್ಪು. ಎರಡನೇದಾಗಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರಿದೆ, ಬೆಂಗಳೂರಿನಲ್ಲಿ 60% ಆದಾಯ ಬೆಂಗಳೂರಿಂದ ಬರ್ತದೆ, ಆದರೆ ಎಲ್ಲ ನಾವು ಬೆಂಗಳೂರು ಖರ್ಚು ಮಾಡ್ತೇವೆ. ಇವತ್ತು ಅದನ್ನು ನಮ್ಮ ಊರಿಗೂ ತೆಗೆದುಕೊಂಡು ಹೋಗ್ತೀವಿ, ಧಾರವಾಡಕ್ಕೂ ತೆಗೆದುಕೊಂಡು ಹೋಗ್ತೀವಿ, ಹಾಸನಗೂ ತೊಗೊಂಡೋಗ್ತೀವಿ, ಗುಲ್ಬರ್ಗಾಗೂ ತೊಗೊಂಡೋಗ್ತೀವಿ, ಮೈಸೂರಿಗೂ ತೊಗೊಂಡೋಗ್ತೀವಿ, ಆಮೇಲೆ ವರ್ಣಕ್ಕೂ ಕೂಡ ತೆಗೆದುಕೊಂಡು ಹೋಗ್ತೀವಿ. ಈ ವಾದ ಎಕ್ಸ್ಟೆಂಡ್ ಮಾಡಿದರೆ ಬೆಂಗಳೂರು ದುಡ್ಡು ಬೆಂಗಳೂರಿನಲ್ಲಿ ಇರಬೇಕು ಅಂದರೆ ವರ್ಣಕ್ಕೂ ದುಡ್ಡು ತೊಗೊಂಡೋಗೋಕ್ಕಾಗೋದಿಲ್ಲ, ಧಾರವಾಡಕ್ಕೂ ತೊಗೊಂಡೋಗೋಕ್ಕಾಗಲ್ಲ. ಅಲ್ಲಲ್ಲ, ಬೆಂಗಳೂರು ದುಡ್ಡು ಬೇರೆ, ಕೇಂದ್ರ ಸರ್ಕಾರದ ದುಡ್ಡು ಬೇರೆ. ಅದೆಂಗ್ ಬೇರೆ? ಅದೇ ದಿಲ್ಲಿ ದುಡ್ಡು ಅಲ್ರಿ ಅದು. ಆ ಕೇಂದ್ರ ಸರ್ಕಾರದ್ದು ಅಂದ್ರೆ ದಿಲ್ಲಿ ಅಂತಂದ್ರೆ ದಿಲ್ಲಿ ದುಡ್ಡು ಅಲ್ಲ, ಅಲ್ಲ ದಿಲ್ಲಿ ದೇಶ ಅಲ್ಲ, ದಿಲ್ಲಿ ಖರ್ಚು ಮಾಡ್ತೇವೆ ಅಂದ್ರೆ ದಿಲ್ಲಿ ದೇಶ ಅಲ್ಲ. ಈ ಬೆಂಗಳೂರು ದುಡ್ಡು ಹೆಂಗ್ ಜನರೇಟ್ ಮಾಡ್ತೇವೆ? ನಾವೆಲ್ಲ ಬರ್ದಿಂದ ಬಂದ್ ಬಂದು ಇಲ್ಲಿ ಜನರೇಟ್ ಮಾಡಿರ್ತೇವೆ. ಅದರಿ ಎಲ್ಲ ಇಂಟೆಲೆಕ್ಚುಯಲ್ಸ್ ಇಲ್ಲಿ ಬೆಂಗಳೂರು ಅವ್ರು ಇರೋದಿಲ್ಲ. ಈ ಕಂಪ್ಯಾರಿಸನ್ ಇದೆ. ನೀವು ಕೇಳಿ, ಸ್ಟಡಿ ಮಾಡಿ. ಇಫ್ ಯು ಯೀಲ್ಡ್ ಫಾರ್ ಎ ಮಿನಿಟ್ ಐ ವಿಲ್ ಸ್ಪೀಕ್. ಅದರ್ವೈಸ್ ನೀವು ನಿಂತಾಗ ನಾನು ನಿಂತು ಮಾತಾಡೋದು ಸರಿ ಅಲ್ಲ. ಸದ್ಯಕ್ಕೆ ನೀವು ಪೂರ್ತಿ ಮಾಡ್ತೀನಿ. ನೀವ್ ಈಗ ಬಂದದಲ್ಲ, ನಾನಿಲ್ಲ ಹೊರಗಿದ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಿಗೆ ದೆಹಲಿ ಸರ್ಕಾರವನ್ನ ರಕ್ಷಣೆ ಮಾಡೋದಕ್ಕೆ, ಅವರನ್ನು ಡಿಫೆಂಡ್ ಮಾಡೋದಕ್ಕೆ, ಅವರ ಪರವಾಗಿ ಮಾತಾಡೋದಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ. ಆದರೆ ನಿಮ್ಮ ಆ ವೇಗದೊಳಗೆ ರಾಜ್ಯಗಳಿಗೆ, ದೇಶಕ್ಕೆ, ಜನಸಾಮಾನ್ಯನಿಗೆ ಇಂಥ ಅನುಭವಸ್ಥರಿಂದ ಸಂದೇಶ ಹೋಯ್ತಲ್ಲ ಅಂತ ಆಗಬಾರ್ದು ಅನ್ನೋದಕ್ಕೆ ನಾನು ಎದ್ದು ನಿಂತೆ. ಈಗ ಬೆಂಗಳೂರಲ್ಲಿ ಏನು ಜನರೇಟ್ ಆಗುತ್ತೆ, ಬೆಂಗಳೂರಿಗೆ ಮಾತ್ರ ಅಲ್ಲ, ಇಟ್ ಈಸ್ ನಾಟ್ ಜಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಬೆಂಗಳೂರು, ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ದಿ ನೇಷನ್, ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಹೋಲ್ ಆಫ್ ಕರ್ನಾಟಕ. ಅದನ್ನ ಗಮನಕ್ಕೆ ತೆಗೆದುಕೊಳ್ಬೇಕೇ ಹೊರತು ಅದೇ ರೀತಿಯಾಗಿ ಇದು ಈ ಹಣ ಏನು ಬರ್ತದಲ್ಲ ಈ ದೆಲ್ಲಿದಿಂದ ಇಟ್ಕೊಂಡು ನೋಡಬಾರ್ದು, ರಾಷ್ಟ್ರವನ್ನ ಇಟ್ಕೊಂಡು ನೋಡ್ಬೇಕು. ರಾಷ್ಟ್ರ ಒಂದ್ ಸೆಕೆಂಡ್, ನೀವು ಯಾಕೆ ಅಷ್ಟೇ ಯಾಕೆ ಅವಸರದಾಗ ಇದ್ದೀರಿ? ನೋಡಿ 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 ನೋಡಿ, ದಿಸ್ ಇಸ್ ನಾಟ್ ಫೇರ್. ಇಫ್ ಯು ಡೋಂಟ್ ವಾಂಟ್ ಇಂಟ್ರಪ್ಷನ್ ವಿಲ್ ಸಿಟ್. ಆದರೆ ತಪ್ಪು ಸಂದೇಶ ಹೋಗ್ಬಾರ್ದು ಅಂತ ನಿಂತಿದ್ದೇನೆ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ಈ ಕೇಂದ್ರ ಸರ್ಕಾರದವರು ಹಂಚಿಕೆ ಸರಿಯಾಗಿ ಮಾಡಬೇಕು, ಹಂಚಿಕೆ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ನಮ್ಮ ಮುಖ್ಯಮಂತ್ರಿಗಳ ಮಾತೇನಿದೆ ಅದನ್ನ ನೀವೇನು ಅಂಕಿಅಂಶ ಹೇಳಿದ್ರು ಅದನ್ನು ಸಂದೇಶ ಬದಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ವಾಸ್ತವಕ್ಕೆ ಸಂಗತಿ. ಆದ್ದರಿಂದ
ಅದು ಏನೋ ಮಾಡಿ ಬೆಂಗಳೂರನ್ನ ಇದನ್ನ ಮಾಡಿ ಮತ್ತೊಂದು ಮಾಡಿ ಮಾಡಬೇಡ್ರಿ ಅಂತ ಕೇಳಿ. ಅಧ್ಯಕ್ಷ ಒಂದೇ ನಿಮಿಷ ತಾಳ ಅಧ್ಯಕ್ಷರೇ, ಅವರು ಕರೆ ಪಾಟೀಲ್ರು ಜ್ಞಾನಿಗಳು ಸ್ವಲ್ಪ ಕರೆಕ್ಟಾಗಿ ಹೇಳ್ತಾರೆ. ಅಲ್ಲಿ ಬಂದಾಗ ದಾರಿ ತಪ್ಪಿಡ್ತಾರೆ ನೋಡಿ. ಕೇಂದ್ರ ರಾಜ್ಯ ಅಲ್ಲಿಗೆ ಬಂದರು, ಇನ್ನು ಕೆಳಗಡೆ ಬರಬೇಕು. ಅದಾದ್ಮೇಲೆ ಕಾರ್ಪೊರೇಷನ್ನು, ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ, ಅದಾದ್ಮೇಲೆ ಗ್ರಾಮ ಪಂಚಾಯತಿ. ಅದರದೇ ಆದಂಥ ಒಂದು ಸ್ಯಾಂಟಿಟಿ ಇದೆ ಪ್ರತಿಯೊಂದಕ್ಕೂ. ಹಾಗೆ ಕೇಂದ್ರ ಸರ್ಕಾರಕ್ಕೆ ಏನೇನು ಟ್ಯಾಕ್ಸ್ ಬರ್ತೈತೆ ಒಪ್ಕೊಂಡೆ, ರಾಜ್ಯ ಸರ್ಕಾರಕ್ಕೆ ಏನೇನು ಟ್ಯಾಕ್ಸ್ ಬರ್ತೈತೆ ಒಪ್ಕೊಂಡೆ, ಅದೇ ಬೆಂಗಳೂರು ಮಹಾನಗರ ಪಾಲಿಕೆನೂ ಅಂತಾನೂ ಇದೆ, ಅದದ್ದೇ ಸಪ್ರೇಟ್ ಕಾಯ್ದೆಗಳಿದೆ. ಹಾಗೆ ರಾಜ್ಯಕ್ಕೆ ಕಾಯ್ದೆ ಇದೆ, ದೇಶಕ್ಕೆ ಕಾಯ್ದೆ ಇದೆ, ಹಂಗೆ ಬೆಂಗಳೂರು ಕಾರ್ಪೊರೇಷನ್ಗೂ ಕಾಯ್ದೆ ಇದೆ. ಒಂದೇ ನಿಮಿಷ, ಕಾಯ್ದೆ ಇದೆ. ಅಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಸಪ್ರೇಟ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಅಲ್ಲೂ ಎಲ್ಲರೂ ಹೆಂಗ್ ಕಲೆಕ್ಟ್ ಮಾಡ್ತಾರೋ ಹಂಗೆ. ಇವರು ಕೇಂದ್ರದವ್ರು ನಮ್ಗೆ ಆಗಿದ್ದಾರೆ ಅಂದ್ರೆ ಬೆಂಗಳೂರದು ಹಂಗೆ. ಬೆಂಗಳೂರು ನಾಳೆ ಇನ್ಫೋಸಿಸ್ ಅವರು ವರ್ಷಕ್ಕೆ ನಾವು 4,000-5,000 crore ಕಟ್ತೀರಿ, ನಮ್ಮ ಮನೆ ಸುತ್ತೂನೇ ಮಾಡಿಬಿಡಿ ನೀವು, ನಮ್ಮ ಫ್ಯಾಕ್ಟ್ರಿ ಸುತ್ತೂನೇ ಮಾಡಿದ್ರಿ ಅಂದ್ರೆ ಆಗುತ್ತಾ? ನಮ್ಮ ತೆರಿಗೆ ನಮ್ದು, ಈಗ ನಮ್ಮ ತೆರಿಗೆ ನಮ್ದೇ ಅಂತ ಹೇಳಿದ್ರೆ ಎಲ್ಲರೂ ಹಂಗೆ ಶುರು ಮಾಡ್ತಾರೆ. ಈಗ ಹುಬ್ಳಿಯಲ್ಲಿ ತೆರಿಗೆ ಕಟ್ತಾರೆ, ಗುಲ್ಬರ್ಗಾದಲ್ಲಿ ತೆರಿಗೆ ಕಟ್ತಾರೆ, ಹಳ್ಳಿಗಳಲ್ಲಿ ಅಷ್ಟು ತೆರಿಗೆ ಬರಲ್ಲ. ಹಂಗಾರೆ ನಮ್ಮ ನಮ್ಮ ತೆರಿಗೆ ನಮ್ಮ ನಗರಕ್ಕೆ ಅಂತ ಹೇಳಿದ್ರೆ, ನನ್ನ ತೆರಿಗೆ ನನ್ನ ನಗರಕ್ಕೆ, ನನ್ನ ತೆರಿಗೆ ನನ್ನ ಹಳ್ಳಿಗೆ ಅಂತ ಹೇಳಿದ್ರೆ ಇದು ಎಲ್ಲಿಗೆ ಮುಟ್ಟುತ್ತೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.